ಹಲೋ, ಏ ನೀನೇನ್ ಮನುಷ್ಯನ ಏನು ನೀನು? ಏ ಇಲ್ಲ ಯಾಕಿರ ಹಿಂಗ್ ಮಾಡ್ತಿದ್ದೆ? ಯಾವಾಗಲ್ಲೇ ಇಡ ಫೋನು. ಇಲ್ಲ ಇಲ್ಲ, ನಿಮ್ಮ ಹತ್ರ ಒಂದ್ ಮಾತಾಡ್ಬೇಕು ಕೆಲ್ಸ ಮಾಡಕ್ ಬಿಡ್ತಲ್ಲ ಹೊಟ್ಟೆ. ಏ ಇಲ್ಲ ಮನುಷ್ಯನ ಇಲ್ಲ, ನೀನ್ ನಿನ್ನ ಹತ್ರ ಏನ್ ಮಾತಾಡಬೇಕು. ಹೋಗಲ್ಲೇ ಮಾತಾಡ್ಬೇಕು, ಮಾತಾಡಲ್ಲ. ಮಾತಾಡಲೇಬೇಕು. ಯಾವನು ನೀನು? ವಿನೋದ್ ಅಂತ. ಏ ಹಲೋ ನಿಮ್ ತಂದೆ ಹಲೋ. ತಾಯಿಗೆ ಅಷ್ಟು ನೋವು ಕೊಡ್ತಾ ಇದೀಯ ನೀನು? ನೀನ್ ಇಲ್ಲ ಮನುಷ್ಯನ ನೀನು? ಮನುಷ್ಯ ಇಲ್ಲ ಇಲ್ಲ ಇಲ್ಲ, ಹುಟ್ಟಿದಾಗ್ಲಿಂದ ಅವ್ರಿಗೆ ಒಂದು ತುತ್ತು ಅನ್ನ ಕೊಡ್ಲಿಲ್ಲ. ಇದು ಅದು ಬೇಕು, ಇದು ಬೇಕು, ನಾನು ಹೀರೋ ಆಗ್ಬೇಕು, ಅದು ಮಾಡ್ಬೇಕು ಅಂತ ಹೇಳಿ ಮನೆ ಬಿಟ್ಟು ಬಂದು ಹಿಂಗ್ ಮಾಡ್ತಿರಲ್ಲೋ ನೀವೆಲ್ಲ. ಏನ್ ಮಾಡೋದು ಅವ್ರ ಹತ್ರ? ಏ ಹೋಗಲ್ಲಿ, ಏನೋ ಒಂದ್ ಸೊಲ್ಯೂಷನ್ ಕೊಡ್ರಿ ನೀವು. ಏನ್ ಕೊಡೋದು? ಹಲೋ. ಏ ಅಲ್ಲೂ ಹುಟ್ಟಿಸಿದ ತಂದೆ ತಾಯಿಗಳಿಗೂ ನಷ್ಟ, ಎಲ್ಲಾರ್ಗೂ ಬೇಸರ. ಅವ್ರಿವ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಮುಖ ತೋರ್ಸಕ್ಕೆ ಯಾರ ಹತ್ರನೋ ಮೆಚ್ಚುಗೆ ಪಡೆಯೋದಕ್ಕೆ ಜೀವನನೇ ಅಡ ಇಡ್ತಿರಲ್ಲ ನೀವು. ವಯಸ್ ಎಷ್ಟ ನಿನ್ಗೆ? 23. ಹಾ ಹಲೋ. ಏನು ನೀನು, ಏನ ನಿನ್ನ ಆಸೆ ಏನ್ ಹೇಳು? ನನ್ನ ಆಸೆ ಒಂದು ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ ಆಸೆ. ಹಾ ಅದಕ್ಕೋಸ್ಕರ ನಿನ್ನೆಯಿಂದ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಸಾಲ ಎಷ್ಟಿದೆ? ಸಾಲ ಎಷ್ಟಿದೆ ನಿನ್ಗೆ? 1 ರೂಪಾಯಿ ಸಾಲ ಇಲ್ಲ ಅವ್ರ ಹತ್ರ. ಅಪ್ಪ ಅಮ್ಮನಿಗೋ? ಅಪ್ಪ ಅಮ್ಮನ ಹತ್ರನು ಏನೋ ಇದೆಯೇನೋ ಗೊತ್ತಿಲ್ಲ, ಇದುವರೆಗೂ ನಾನು ಸಾಲ ಮಾಡಿಲ್ಲ. ಎಲ್ಲಿ, ಯಾವ ಊರು ನಿಂದು? ನಂದು ಮಾರೇನಹಳ್ಳಿ ಅಂತ, ಬಾಗ್ಲೂರ್ ಹತ್ರ, ಬೆಂಗಳೂರು. ಅಪ್ಪ ಅಮ್ಮನ ಇನ್ಕಮ್ ಎಲ್ಲಿಂದ? ಅಪ್ಪ ಅಮ್ಮ ಅಲ್ಲೇ ನೆಟ್ಟು ಬಾಗ್ಲೂರಲ್ಲೇ. ಏನ್ ಕೆಲ್ಸ? ಅಪ್ಪ ಬಂಡೆ ಕೆಲ್ಸ ಮಾಡ್ತಾರೆ, ಅಮ್ಮ ಮನೇಲೇ ಇರ್ತಾರೆ. ನಾನೀಗ ಒಂದ್ ಓನರ್ ಮನೇಲಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಇದೀನಿ. ಬಂಡೆ ಕೆಲ್ಸ ಅಂದ್ರೆ ಏನು? ಬಂಡೆ ಚಪ್ಪಡಿ ಗೊತ್ತ? ಪಾಪ ಎಷ್ಟು ಕಷ್ಟ ಪಡ್ತಾರ ಅವರು. ಹೌದ್ರ? ಓ ನೀನು ದಷ್ಟಪುಷ್ಟವಾಗಿರ್ತಿ ಹಾಗಾದ್ರೆ. ಹಿಂಗ್ ಇದೀವಿ ಅವ್ರ ಹತ್ರ, ನಿಮ್ಮ ಆಶೀರ್ವಾದ. ಗುಂಡು ಕಲ್ಲಿದ್ದಂಗೆ ಇರ್ತೀಯ ನೀನು. ಇನ್ನೇನ್ ಹೇಳಿ ಅವ್ರ ಹತ್ರ. ಡಾನ್ಸ್ ಚೆನ್ನಾಗಿ ಮಾಡ್ತೀಯನ ಸರ್? ಡಾನ್ಸ್ ಚೆನ್ನಾಗಿ ಮಾಡ್ತೀಯಾ? ಡ್ಯಾನ್ಸ್ ಸ್ವಲ್ಪ ಸ್ವಲ್ಪ ಬರುತ್ತೆ ಅವ್ರ ಹತ್ರ. ಆಕ್ಟಿಂಗ್ ಮಾಡ್ತೇನೆ. ಫೈಟಿಂಗು? ಫೈಟಿಂಗು ಸ್ಟ್ರೆಂತ್ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಆಕ್ಟಿಂಗ್ ಮಾಡಿದ್ಯೋ ನೀನು? ಆಕ್ಟಿಂಗ್ ಎಲ್ಲೂ ಮಾಡಿಲ್ಲ ಅವ್ರ ಹತ್ರ. ಆಕ್ಟಿಂಗ್ ಕೋರ್ಸ್ ಹೋಗಿದ್ದೀನಿ. ಎಲ್ಲಿ? ಆದರ್ಶ ಫಿಲಿಮ್ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್ ಅಲ್ಲಿ. ದುಡ್ಡು ಯಾರು ಕೊಟ್ರು? ದುಡ್ಡು ನಾನೇ ದುಡ್ಡಿದ್ದೆ ಅವ್ರ ಹತ್ರ. 5 ವರ್ಷ ಕೆಲಸ ಮಾಡಿದ್ದೆ. ಅಲ್ವೋ ಈಗ್ಲೇ 23 ವರ್ಷ. 5 ವರ್ಷ ಅಂದ್ರೆ ನೀನು 17-18 ವರ್ಷ. ಎಸ್ ಎಲ್ ಸಿಗೆ ಕಾಲೇಜು ಹೋಗ್ದೆ, 1 ವರ್ಷ ಪಿ ಯು ಮಾಡ್ದೆ. ಓದ್ ಬಿಟ್ಟಿದ್ಯೇನೋ? ಓದ್ ಬಿಟ್ಟಿದೀನ ಅವ್ರ ಹತ್ರ. ನನ್ನಿಂದ ಯಾಕೋ ಬಿದ್ದಿದ್ಯಾ? ನನ್ ಪ್ರಾಣ ಯಾಕೋ ತಿಂತಿದ್ಯಾ? ಊಟ ಮಾಡಕ್ ಬಿಡ್ತಿಲ್ವಲ್ಲ ನೀವೆಲ್ಲ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಅವ್ರ ಚೆನ್ನಾಗಿರ್ಬೇಕು ಅಂದ್ರೆ ಹಿಂಗ ಮಾಡೋದು ಕಾಡೋದು? ನೀವು ನಮ್ಗೊಂದ್ ಸ್ವಲ್ಪ ನಮ್ನ ಸ್ವಲ್ಪ ಚೆನ್ನಾಗಿ ಗಮನಿಸ್ಬೇಕಲ್ವಾ? ಇದೇ ಬೇಡ ಅನ್ನೋದನ್ನ ನಂಗೆ ಯಾವನು ಬೇಕಾಗಿಲ್ಲ. ನಾವೊಂದ್ರ ಬೇಕು ಅವ್ರ ಹತ್ರ ನಿಮ್ಗೆ. ಇವನು ನಿಮಗೋಸ್ಕರ ಮಾಸ್ಗೋಸ್ಕರ ಬದುಕ್ತಾನಷ್ಟೇ ವಿನಾ ನಿಮ್ಮಿಂದ ಏನು ಬೇಡ. ಇಡು ಫೋನು. ಇಲ್ಲ ಅವ್ರ ಹತ್ರ ನಿಮ್ಮಿಂದ ಸೊಲ್ಯೂಷನ್ ಬೇಕು. ನಮ್ಮಿಂದ ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮಾತುಗಳು ನಮ್ಗೆ ಬೇಕು. ಏನ್ ಬೇಕು ಸೊಲ್ಯೂಷನ್? ಬೇಗ ಟಾಪಿಕ್ ಬಾ, ನಾಟಕ ಬಿಡು. ಈಗ ನಾನು ಏನ್ ಮಾಡ್ರೆ ಮೇಲಕ್ ಬರ್ತೀನಿ ಅಂತಷ್ಟೆ. ಆಯ್ತು, ನಿನಗೆ ಹೇಳಿದ್ರೆ ಕೆಡ್ತೀಯ. ಸಸ್ಪೆನ್ಸ್ ಇರ್ಲಿ ಬಿಡು ನಿಮ್ಗೆ. ಯಾಕಂದ್ರೆ ನಿನಗೆ ನಿಜ ಹೇಳ್ಬಿಟ್ರೆ ನೀನ್ ಅಹಂಕಾರ ಬೆಳೆದ್ಬಿಟ್ಟು ಕೆಡ್ತೀಯ. ಇಲ್ಲ ಸಸ್ಪೆನ್ಸ್ ಆಗಿರ್ಲಿ. ನಾ ಪಿಕ್ಚರ್ ಅಂತ ಹುಚ್ಚಿಟ್ಕೊಂಡಿದ್ಯ ನೀನು? ಪಿಕ್ಚರ್ ಕತೆ ಹೇಳಿದ್ರೆ ಪಿಕ್ಚರ್ ನೋಡಕ್ ಮನ್ಸ್ ಬರುತ್ತಾ? ಇಲ್ಲ ಅವ್ರ ಹತ್ರ ಪಿಕ್ಚರ್ ಹೋಗ್ಬೇಕಂತಾನೆ ಹೋಗ್ದೆ. 1 ವರ್ಷ 2018 ರಲ್ಲಿ ನಾನು ಇವಾಗ ನೋಡು. ಇವಾಗ ಪಿಕ್ಚರು ಅದು ಪಿಕ್ಚರ್ ಅಲ್ಲ ಬಿಡ, ಅದು ಕೆಟ್ಟ ಕೊಳಕಾಗ್ಬಿಟ್ಟಿದೆ. ಈಗಲ್ಲ ಮುಂದೆ ನಿಮ್ ಕಾಲದಲ್ಲಿ ಬರುತ್ತಲ್ಲ ಅದು ಚಿತ್ರಗಳು ಚಾಲೆಂಜಿಂಗ್ ಇರುತ್ತೆ. ಹೆಂಗೆ ಅಂದ್ರೆ ಯಾರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಯಾರು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ಪ್ರತಿಯೊಬ್ಬರ ಅಂಗೈ ಕನ್ನಡಿ ತರ ಇರುತ್ತೆ ಪಿಕ್ಚರು. ಇವಾಗ ಮೊದಲು ನಾವು ದುಡ್ಡು ಕೊಟ್ಟು ಥಿಯೇಟರ್ಗೆ ಹೋಗ್ಬೇಕಲ್ಲ, ಈಗ ಮುಂದಿನ ಕಾಲದಲ್ಲಿ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ, ಅವ್ರ ಅಂಗೈಲಿರೋ ಫೋನ್ ಅಲ್ಲೇ ನೀವು ಮಾಡೋ ಪಿಕ್ಚರ್ ನೋಡ್ಬೋದು. ಮೊದ್ಲು ನಮ್ ಕಾಲದಲ್ಲಿ ಭಾರತ ದೇಶಕ್ಕೆಲ್ಲ ಒಂದೇ ಟೀಮ್ ಇರೋದು ಕ್ರಿಕೆಟ್, ಮತ್ತೆ ರಣಜಿ ಅಂತ ಬಂತು, ಸ್ಟೇಟ್ ಸ್ಟೇಟ್ಗೂ ಒಂದು ಟೀಮ್ ಬರೋದು. ಹೌದು. ಮತ್ತೆ ಇವಾಗ IPL ಎಲ್ಲ ಬಂದ್ಬಿಟ್ಟು ಏನ್ ಗಲ್ಲಿ ಗಲ್ಲಿಗೂ ಟೀಮ್ ಆಗೋಗಿದೆ. ಹೌದು ಅವ್ರ ಹತ್ರ. ಆವಾಗ ಭಾರತ ದೇಶದಲ್ಲಿ ಟೀಮ್ ಇರೋರ್ಗೆ ಸಾಲಗಳಿದ್ದು ತುಂಬಾ ಕಷ್ಟಪಡೋರು ನಮ್ಮ ಈ ಕರ್ನಾಟಕದ ಪ್ಲೇಯರೇ ಎಷ್ಟು ಒದ್ದಾಡೋರು, ದುಡ್ಡು ಇರ್ತಿರ್ಲಿಲ್ಲ ಅವ್ರ ಹತ್ರ. ಇವಾಗ ಗಲ್ಲಿ ಗಲ್ಲಿ ಪ್ಲೇಯರು ದುಡ್ಡುವಂತರ ಆಗ್ಬಿಟ್ಟಿದ್ದಾರೆ. ಹಂಗೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ನಟರಿಗೆ ಹಣಕಾಸಿನ ತೊಂದರೆ ಬರೋದು. ಈಗ ದೊಡ್ಡ ನಟರ ಹತ್ರ ದುಡ್ಡು ಜಾಸ್ತಿ ಇದೆ, ಆದ್ರೆ
ಮುಂದೆ ನಿಮ್ಮ ಕಾಲದಲ್ಲಿ ಪ್ರತಿಯೊಬ್ಬ ನಟನ ಹತ್ರನು ಹಣ ಇರುತ್ತೆ. ಹೌದು. ಆದ್ರಿಂದ ನೀನು ನಟನೆ ಮಾತ್ರ ಬಿಡಕ್ ಹೋಗ್ಬಿಡ. ನೀನು ಈ ರೀತಿ ಮೇಲ್ ಬರ್ತೀನಿ ಅನ್ನೋದು ಆಸೆ ಬಿಟ್ಬಿಡು, ದುರಹಂಕಾರ ಬೆಳೆಸ್ಕೋಬೇಡ. ಇಲ್ಲ, ಪ್ರಕೃತಿ ಸಂವೇದನೆಗಳು ಮಾಡು. ಅಹೋರಾತ್ರನಿಗೆ ಫೋನ್ ಮಾಡಿದ್ರೆ ನೀನು ಏನ್ ಮಾಡಿದ್ಯಾ, ನೀನು ಒಂದ್ ಗಿಡ ಕಾಪಾಡಿದ್ಯಾನ, ನಿನ್ ಏನೋ ಯೋಗ್ಯತೆ ಇದೆ. ಹಾಕೋದು ನೀನ್ ಯಾರು ಹಾಕೋಕೆ? ಗಿಡ ಗಿಡ ಹಾಕೊಳ್ಳುತ್ತೆ. ಕಾಪಾಡಿದ್ಯಾನ ನೀನು? ಒಂದ್ ಮರಕ್ ಪೋಸ್ಟರ್ ತೆಗ್ದಿದ್ಯಾನ ನೀನು? ಫೋಟೋ ಇಲ್ಲ ಪೋಸ್ಟರ್ ಅಲ್ವೋ ಮರಕ್ಕೆ? ನೋಡಿ, ಏಯ್, ಮರಕ್ಕೆ ಪೋಸ್ಟರ್ ಹಚ್ಚಿರ್ತಾರಲ್ಲ, ನೀನ್ ತೆಗ್ದಿದ್ಯಾ? ಇಲ್ಲ ಅವ್ರ ಹತ್ರ ಮಾಡಿಲ್ಲ. ಯಾವ ಮರಕ್ಕೆ ಪಾತಿ ಇರೋದಿಲ್ಲ, ಪಾತಿ ಮಾಡಿದ್ಯಾನ ನೀನು? ಮಾಡಿದೀನಿ ಅವ್ರ ಹತ್ರ. ಓಕೆ, ಇನ್ ಮೇಲೆ ಫೋಟೋ ಸಾಕು. ಇವಾಗೊಂದು ಫೇಸ್ಬುಕ್ ಅಲ್ಲಿ ನೀವೆಲ್ಲ ಜಾಗೃತಿ ಮೂಡಿಸಿ ಯುವಕರೆಲ್ಲ ನಾವು ಪ್ರಕೃತಿನ ಕಾಪಾಡೋಣ, ಪ್ರಕೃತಿ ನಮ್ಮ ಕರ್ನಾಟಕಕ್ಕೆ ಐಶ್ವರ್ಯ ಬರುತ್ತೆ, ಆ ಐಶ್ವರ್ಯ ಬಂದ ತಕ್ಷಣ ಜನ ನಿಮ್ಮಂತ ಅವರ ನಟನೆ ನೋಡಕ್ ಇಷ್ಟಪಡ್ತಾರೆ. ಬೇಕಾದಷ್ಟು ಕೈ ತುಂಬಾ ಹಣ ಬರುತ್ತೆ, ನೀನು ನಟನಾಗು. ಇದಕ್ಕಿಂತ ಮೀರಿ ನಿನಗೆ ಇನ್ನು ಕೆಲವು ರಹಸ್ಯಗಳು ಹೇಳೋದಿಲ್ಲ, ಹೇಳಿದ್ರೆ ನೀನು ಅಹಂಕಾರಿ ಆಗ್ಬಿಡ್ತೀಯ, ನಿನ್ನ ಬೆಳವಣಿಗೆ ಕುಂದು ಬರುತ್ತೆ. ನೀನು ಹಿಂಗೆ ಹೋರಾಟ ಮಾಡಿ ಮೇಲ್ಬಾ. ಅವ್ರ ಹತ್ರ ನಾವು 20 ಮರ ತೆಂಗಿನ ಮರ ಏಯ್ ಮಾಡಿದ್ವಿ. ಬಿಡ, ಇನ್ನಾಯ್ತು, ಫೋಟೋಗಳು ಹಾಕು. ಇವಾಗ ಒಂದು ವೃಕ್ಷರಕ್ಷ ಅಂತ ಒಂದು ಗ್ರೂಪ್ ಮಾಡ್ತೀವಿ ಫೇಸ್ಬುಕ್ ಅಲ್ಲಿ, ಅದರಲ್ಲಿ ನೀವೆಲ್ಲ ಮಾಡಿರೋ ಸಾಹಸಗಳನ್ನ ಫೋಟೋ ಹಾಕಿ. ನೀವೆಲ್ಲ ಫೋಟೋ ಹಾಕಿ ಬೇರೆ ಜನ ಕೂಡ ನಾವ್ ಯಾಕೆ ಹಿಂಗ್ ಮಾಡಬಾರ್ದು, ನಮ್ಮ ಮನೆ ಮುಂದೆ ಮರ ನಾವ್ ಯಾಕೆ ಕಾಪಾಡಬಾರ್ದು ಅನ್ನೋ ಫೀಲಿಂಗ್ ಜಿದ್ದು ಬರತ್ರ ಮಾಡಿ. ಅರ್ಥ ಆಯ್ತಾ? ಇವತ್ ಸಂಜೆಗೆ ನಾವು ವೃಕ್ಷರಕ್ಷ ಅಂತ ಪೇಜ್ ಮಾಡ್ತೀವಿ, ಅದ್ರಲ್ಲಿ ನೀವೆಲ್ಲ ಅಪ್ಲೋಡ್ ಮಾಡಿ. ಮತ್ತೆ ಅದ್ರ ಜೊತೆಗೆ ನಿನ್ನ ಆಕ್ಟಿಂಗ್ ಸ್ಕಿಲ್ಸ್ ಇದೆಲ್ಲ ನಿಂದೆ ಒಂದು ಪೇಜ್ ಓಪನ್ ಮಾಡ್ಕೋ. ಹಣದಿಂದ ಓಡ್ಬೇಡ, ನಿನ್ನ ನಟನೆ ಜನಕ್ ಗೊತ್ತಾದ್ರೆ ಮತ್ತೆ ಹಣ ನಿನ್ನಿಂದ ಓಡತ್ತೆ. ಯಾರು ಕರೆದ್ರು ಮನ್ಸಿಂದ ನನಗೆ ಊಟ ತಿಂಡಿ ಸಿಕ್ಕಿದ್ರೆ ಸಾಕು ಸರ್ ಅಂತ ಹೇಳಿ ಹೋಗ್ತಾರು. ಓಕೆ, ಬರೆಯೋದು, ಸಹನೆ, ಒಳ್ಳೆತನ, ಕೆಟ್ಟ ಅಭ್ಯಾಸಗಳನ್ನ ಬಿಡೋದು, ಕೆಟ್ಟದನ್ನ ಖಂಡಿಸೋದು, ನನಗೆ ಚಾನ್ಸ್ ಸಿಗೋದಿಲ್ವೇನೋ ಅಂತ ಅವ್ರು ಹೇಳ್ದಂಗೆ ಕೇಳೋದು, ಒಬ್ರು ಇವೆಲ್ಲ ಬಿಟ್ಬಿಡು. ಹೀರೋಗಳ ತರ ಬದುಕಿ. ಮುಂದೆ ದೊಡ್ಡ ದೊಡ್ಡ ಕಂಪನಿಗಳು ಬಂದು ನಿಮ್ಮನ್ನ ರಿಯಲ್ ಟ್ಯಾಲೆಂಟ್ಸ್ ನ ಗುರುತಿಸಿ ಆಕ್ಟಿಂಗ್ ತಗೋತಾರೆ. ಓಕೆ, ಸಂತೋಷ ಆಯ್ತೇನಾ? ಕತ್ತೆ ಆಯ್ತು ಆರಾದ್ರ. ನೀನ್ ಕತ್ತೆನ ಕುದುರೆನಾ? ಸರ್, ಕುದುರೆ ಆಗ್ಬೇಕು ಅನ್ಕೊಂಡಿದೀನಿ ಇವಾಗ. ಈಗ ಕತ್ತೆ ಆಗಿದೆ. ಓಕೆ, ಕುದುರೆ ಆಗ್ಬೇಕಾ ನಿನಗೆ? ಕುದುರೆ ಆದ್ಮೇಲೆ ಕಾಲ, ಕುದುರೆ ಆದ್ಮೇಲೆ ಏನ್ ಮಾಡ್ತೀಯ? ಕುದುರೆ ಆದ್ಮೇಲೆ ಇನ್ನೊಬ್ರನ್ ಬೆನ್ನಲ್ಲಿ ಹತ್ಕೊಂಡು ಇನ್ನೊಬ್ರನ್ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಎಷ್ಟು ದೊಡ್ಡ ಮಾತು ಹೇಳಿದ್ಯೋ. ಕುದುರೆ ಆಗಿ ಇನ್ನೊಬ್ಬರನ್ನ ಒದಿಬೇಕು ಅಂತ ಹೇಳಿಲ್ವಲ್ಲ ನೀನು? ಇಲ್ಲ ಹರದ. ಹಲೋ, ಯಾಕೋ ನಿನ್ನ ಹತ್ರ ಎಷ್ಟು ಕೋಪ ಮಾಡ್ಕೊಳ್ಳೋಣ ಅನ್ಕೊಂಡ್ರು ಕೋಪ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಎಷ್ಟು ಒಳ್ಳೆ ಹುಡುಗನೋ ನೀನು, ಯಾಕೋ ಹಂಗೆ ನಿನ್ ಮೇಲೆ ಬೇಸರನೇ ಬರ್ತಾ ಇಲ್ಲ. ನೀವೇ ಹೇಳ್ಬೇಕು ಅವ್ರ. ಏನಂತ ಒಳ್ಳೆ ಗುಣ ಇದೆ ನಿನ್ನಲ್ಲಿ? ಏನೋ ಗೊತ್ತಿಲ್ಲ. ನೀನ್ ಯಾರಿಗೂ ಮೋಸನೆ ಮಾಡಿಲ್ವೇನೋ? ನನ್ಗೂ ಗೊತ್ತಿಲ್ಲ ಅವ್ರ ಹತ್ರ ಮಾಡಿದೀನೋ ಮಾಡಿಲ್ವೋ ಅದು ಗೊತ್ತಿಲ್ಲ. ಯಾರಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಟ್ಟಿದ್ಯಾನ ಪ್ರಾಣಿ ಪಕ್ಷಿಗಳಿಗೆ? ಇಲ್ಲ ಅವ್ರ ಹತ್ರ. ಏಯ್, ಇಲ್ಲ ಇಲ್ಲ, ಹಾವು ಕಂಡ್ರೆ ಭಾರಿ ದೂರ ಇರ್ತೀನಿ. ಏಡಿ ಕಾಯಿನ ನೋಯಿಸಿದ್ಯಾನ? ಇಲ್ಲ ಅವ್ರ ಹತ್ರ ತಿಂದಿದ್ದೀನೇನೋ. ಚಿಕ್ಕ ಬದುಕಿರೋ ಹಂಗೆ ಕಿತ್ತು ಕಿತ್ತು ತಿಂದಿಲ್ಲ ನೀನು? ಚಿಕ್ಕ ವಯಸ್ಸಲ್ಲಿ ಏನೋ ತಿಂದಿದ್ದೀನಿ ಗೊತ್ತಿಲ್ಲ. ಏಯ್, ನಿಜ ಹೇಳ್ಬಿಡು. ಇಲ್ಲ ಅವ್ರ ಹತ್ರ ನಂಗೆ ಗ್ಯಾಪ್ನ ಇಲ್ಲ, ಗೊತ್ತಿದ್ದು ತಪ್ಪು ಮಾಡಿಲ್ಲ. ಓಲಿ, ಇನ್ನೊಬ್ರಿಗೆ ನೋವಾಗತ್ತೆ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ಇಲ್ಲ ಅವ್ರ ಹತ್ರ. ಯಾಕೋ ಅದೇನೋ, ಇನ್ನೊಬ್ರಿಗೆ ನೋವಾಗತ್ತೆ ಅನ್ನೋ ಜ್ಞಾನ ಇಲ್ವೇನೋ ನಿನ್ಗೆ? ಇದೆ. ಇದೆಯಾ? ಹೆಣ್ಣು ಮಕ್ಕಳನ್ನ ಗೌರವಿಸ್ತೀಯಾ? ಹಾ, ಹೌದು. ಸಾಕು ಬಿಡ. ಏಯ್, ನಿಮ್ ಮುಂದೆ ಚೆನ್ನಾಗಿರ್ತೀಯ? ಗಿಡ ಮರ ವನ ಚರ ಪಕ್ಷಿ ಪ್ರಾಣಿ ಹಾವು ಕ್ರಿಮಿ ಕೀಟ ಎಲ್ಲವನ್ನು ಪ್ರೀತಿಯಿಂದ ನೋಡ್ತೀಯ? ಹೌದು. ಅವ್ರ ಸೊಳ್ಳೆ ನೋಡಿತೀಯ? ಸೊಳ್ಳೆ ಕಚ್ಚುತ್ತಲ್ಲ. ಅರೆ ಕತ್ತೆ, ಇಷ್ಟೆಲ್ಲ ಕತೆ ಹೇಳದ್ಮೇಲೆ ಮತ್ತೆ ಕಚ್ಚುತ್ತಲ್ಲ ಅಂತೀಯಲ್ಲ ನೀನು ಕತ್ತೆ. ಇಲ್ಲ ಅವ್ರ ಹತ್ರ ಈಗ ಸೊಳ್ಳೆ ನಮ್ಮಲ್ಲಿ ಬರಲ್ಲ. ಬಂದ್ರೆ ಫ್ಯಾನ್ ಹಾಕೊಂಡ್ಬಿಡ್ತೀನಿ. ನೋಡ, ಬಂದ್ರೆ ತಿನ್ಬೇಕು, ಇನ್ಮೇಲೆ ತಿಂದಿದ್ರೆ ಕೊಲ್ಬಾರ್ದು. ಓಕೆ ಓಕೆ. ಅವ್ರ ಹತ್ರ ಇನ್ನೊಂದು, ನೀವ್ ಎಲ್ಲಿರೋದು ಅಂತ ಗೊತ್ತಿಲ್ಲ. ಹೋಗಲ್ಲೇ, ಏನಕ್ ಬೇಕು ನಿಂಗೆ? ಇಲ್ಲ ಅವ್ರ ಹತ್ರ ಬರ್ಬೇಕು, ನಿಮ್ಮನ್ ಮೀಟ್ ಮಾಡ್ರೆ ನೋಡೋ. ಹಲೋ, ಅಲ್ಲೇ ಬಂದಾಗ ಯಾವಾಗಾದ್ರೂ ಮೀಟ್ ಆಗುವೆ ಅಂತೆ. ಎಲ್ಲಿ ಬರ್ತೀರಾ? ಎಷ್ಟ್ ಬರುತ್ತ ನಿಂಗ್ ಸಂಬಳ?
ಈಗ 8,000 ಕೊಡ್ತಾರೆ ಅವರಾದ್ರೆ ಏನ್ ಮಾಡ್ತೀಯ ಅದನ್ನ? ಅಮ್ಮ ಕೈ ಕೊಡ್ತೀನಿ. ಹೌದಾ? ಫುಲ್ ಹೌದು. ಮೊರೆ ಭಗವಂತ, ಅದಕ್ಕೆ ನೀನಂದ್ರೆ ನಂಗೆ ಇಷ್ಟ ಆಗ್ತಾ ಇರೋದು. ಯಾಕೋ ನಿನಂಗೆ ಈ ವಯಸ್ಸಲ್ಲಿ ಎಷ್ಟೋ ಉಚ್ಚ ಬುದ್ಧಿಗಳಿರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಆದ್ರೂ ನೀನೆಲ್ಲ ಕೊಟ್ಬಿಡ್ತೀಯ ತಾಯಿಗೆ? ಹೌದು, ಕೊಟ್ಬಿಟ್ಟಿದ್ದೀನಿ. ಎಟಿಎಂ ಕಾರ್ಡ್ ಅಮ್ಮ ಹತ್ರ ಇದೆ. ಅಯ್ಯೋ ಬಂಗಾರು, ಯಾಕೋ ಹಂಗೆ ನೀನು? ಹಂಗಿಲ್ಲ, ಮೊದಲು ತುಂಬಾ ಪರೋಡಿ ಬಿದ್ದಿದ್ದೆ. ಹಾ ಪೇಮೆಂಟೇ ಕೊಡ್ತಿರಲಿಲ್ಲ ಮನೆಗೆ. ಹಾ ಅದ್ ಯಾವ್ದೋ ಒಂದು ಕಿಟ್ಗಳಿಗೆ ಏನೇನೋ ನಾನು ಆದರ್ಶ ಇನ್ಸ್ಟಿಟ್ಯೂಟ್ ಸೇರಿದ್ದು. ಅದಾದ್ಮೇಲೆ ಮತ್ತೆ ನಮ್ ಚಿಕ್ಕಪ್ಪ ಅವ್ರ ಜೊತೆಗೆ ಕೆಲಸ ಮಾಡೋ ಅಂತ ಇತ್ತಾಕ್ಬಿಟ್ರು. ಇತ್ತು ಹೋಗಕ್ಕಾಗದೆ ಇತ್ತು ಹೋಗಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಹಲೋ, ತುಂಬಾ ಒಳ್ಳೇದಾಗತ್ತೋ. ನಿನ್ನ ಹೆಸರೇನು? ವಿನೋದ. ತುಂಬಾ ಒಳ್ಳೇದಾಗತ್ತೋ. ಇದು ನೀನ್ ಯಾಕೆ ಇಷ್ಟು ಒಳ್ಳೆ ಗುಣ ಬಂದಿದೆ ಗೊತ್ತಾ ನಿನ್ಗೆ? ಹೇಳಿ ಅವ್ರ ಹತ್ರ. ನಿಮ್ಮ ಅಪ್ಪನಿಂದ ಕಣ. ಏ, ಬಂಡೆ ಒಡೆಯೋದು ಅಂದ್ರೆ ತಮಾಷೆನೇನು? ಕಷ್ಟಪಟ್ಟಿದೆ ಜೀವ, ಹೌದು ಅವ್ರ ಹತ್ರ. ಕೆಟ್ಟದಾಗಲ್ಲ ಅಂತ ಅವ್ರಿಗೆ, ಕೆಟ್ಟ ಮಕ್ಳು ಹುಟ್ಟಲ್ವೋ ಅಂತ ಅವ್ರಿಗೆ. ಯಾವ ತರ ನಮ್ಮ ಮನೆಗೆ ಬರ್ಬೇಕು? ಏಯ್ ಇವಾಗ ನಮ್ಮ ಅತಿಥಿ ಸತ್ಯಕ್ಕೆ ಏಯ್ ನಮ್ಮನ್ನು ಇವನ್ಗೇನು, ಸ್ವೀಕರಿಸ್ಬೇಕು ನೀವು. ಏಯ್ ಇವನ್ಗೇನು ಸ್ವಂತ ಬುದ್ಧಿ ಇಲ್ವೋ, ಬಿಡ್ರೋ ಇವನ್ನ. ಇವನ್ ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗ್ತಾನಷ್ಟೆ. ಇಲ್ಲ ಅಲ್ಲೇ ಅವರಾದ್ರೆ ನೀವು ಅಲ್ಲಿ ಒಂದು ನಿನ್ನ ದಿವಸ ಮನೆಗೆ ಬಂದು ಬಂದ್ರೂ ಬರ್ಬೋದು, ನೀನ್ ಕರಿದಿದ್ರು ಬರ್ಬೋದು, ಯಾರಿಗ್ ಗೊತ್ತೋ? ಬನ್ನಿ, ಕರಿಬೇಕೇನೋ ನೀನು ಕತ್ತೆ? ನಮ್ಮನೆ ಓಪನ್ ಆಗೇ ಇರುತ್ತೆ, ಹಾ, ಬಾಗಿಲು ತೆಗ್ದೇ ಇರುತ್ತೆ ಅಷ್ಟು ನಿಮಗೋಸ್ಕರ. ಸಾಲು ಇಲ್ದೆ ಬದುಕ್ತೀನಿ ಅಂತ ಪ್ರಾಮಿಸ್ ಮಾಡು. ಹಾ ಹೇಳ, ಹೇಳಿ ಅವ್ರ ಹತ್ರ. ಸಾಲವಿಲ್ಲದೆ ಬದುಕ್ತೀನಿ ಅಂತ ಪ್ರತಿಜ್ಞೆ ಮಾಡು. ಅರ್ಥ ಆಗಿಲ್ಲ ನೀವ್ ಏನ್ ಹೇಳಿದ್ರಂತ. ಸಾಲವಿಲ್ಲದೆ ಸಾಲ ಮಾಡದೆ ಬದುಕ್ತೀನಿ ಅಂತ ಪ್ರತಿಜ್ಞೆ ಮಾಡು. ಸಾಲ ಅಂದ್ರೆ ಈಗಂತೂ ಮಾಡಲಿಲ್ಲ, ಹಾ, ಮುಂದೆ ಮಾಡೋದಿಲ್ಲ ಅಂತ ಹೇಳು. ಮಾಡೋದು ಇಲ್ಲ, ಆದ್ರೆ ಸಿಚುಯೇಷನ್ ಬಂದ್ರೆ ಮಾಡ್ಬೇಕಾಗುತ್ತೇನೋ ಅಂತ. ಏನಕ್ ಬರುತ್ತೆ ಕತ್ತೆ? ದೇವ್ರು ನಂಬು. ನಂಬ ಹೇಳು, ನಾನು ಮಾಡೋದಿಲ್ಲ ಅಂತ ಹೇಳು. ನಾ ಮಾಡೋದಿಲ್ಲ. ಓಕೆ, ಇಡು ಫೋನ್. ಇಡ್ತಾರು, ಹೋಗ್ತಾರು. ಇಡ. ಸರಿ ಅವ್ರ ಹತ್ರ ಬಾಯ್.